ಸೊ ಇದ್ರಲ್ಲಿರೋದೆಲ್ಲ ಟಾಪ್ಸ್ ಏನೇ ಆರ್ಡರ್ ಮಾಡಿದೀನಿ. ಸೊ ನೋಡ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಇದು ಸ್ವಲ್ಪ ಕೊರಿಯನ್ ಸ್ಟೈಲ್ ಡ್ರೆಸ್, ಐ ಥಿಂಕ್ ಐಮ್ ಲುಕಿಂಗ್ ಪ್ರಿಟಿ ಇನ್ ವೈಟ್. ನಿಮಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಮೀಶೋ ಹೌಲ್ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಇವತ್ತು ನಾನು ತೋರಿಸ್ತಿರೋ ಏನು ಬಟ್ಟೆ ಎಲ್ಲ ಏನಿದೆ, ಇದು ಬರೀ ಟಾಪ್ಸ್ ಅಷ್ಟೇ ಆಗಿರುತ್ತೆ. ಸೊ ನೆಕ್ಸ್ಟ್ ವಿಡಿಯೋಲಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಡಕ್ಟ್ಸ್ನ ನಾನು ರಿವ್ಯೂ ಮಾಡ್ತೀನಿ. ಸೊ ಇಷ್ಟು ಒಂದು ಪ್ರಾಡಕ್ಟ್ಸ್ ಇದೆ. ಸೊ ಇದರಲ್ಲಿರೋದೆಲ್ಲ ಟಾಪ್ಸ್ ಏನೇ. ಸೊ ಈ ವಿಡಿಯೋಲಿ ಬರೀ ಟಾಪ್ಸ್ನ ಅಷ್ಟೇ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಲಾಸ್ಟ್ ಟೈಮ್ ಒಂದಷ್ಟು ಬಟ್ಟೆ ಆರ್ಡರ್ ಮಾಡಿದ್ದೆ, ನನಗೆ ಇಷ್ಟ ಆಗಲಿಲ್ಲ ಕ್ವಾಲಿಟಿ. ಸೊ ಈ ಸಲ ನಾನು ಒಂದಷ್ಟು ಬಟ್ಟೆನ ಆರ್ಡರ್ ಮಾಡಿದ್ದೀನಿ ಆ್ಯಂಡ್ ಈ ಸಲ ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಲೆಸ್ ಈ ಇಷ್ಟು ಬಟ್ಟೆನ ಟ್ರೈ ಮಾಡಿ ನೋಡೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಗೈಸ್, ಇನ್ನೊಂದೇನು ರಿಯಲೈಸ್ ಆಯಿತು ಅಂತಂದರೆ ನಾನು ನನ್ನ ಟೀ ಶರ್ಟ್ನ ಉಲ್ಟಾ ಹಾಕೊಂಬಿಟ್ಟಿದ್ದೀನಿ. ಇದು ಆ್ಯಕ್ಚುಲಿ ನರುಟು ಟೀ ಶರ್ಟು. ಎನಿವೇಸ್, ವಿಡಿಯೋ ಮಾಡ್ತಾ ಇದ್ದೀನಿ, ಚೇಂಜ್ ಮಾಡ್ತೀನಿ. ಸೊ ನನಗೆ ಟೀ ಶರ್ಟ್ಸ್ ಅಂದರೆ ತುಂಬ ಇಷ್ಟ. ಸೊ ಅದರಲ್ಲಿ ಕ್ರಾಪ್ಡ್ ಟೀ ಶರ್ಟ್ನ ಆರ್ಡರ್ ಮಾಡಿದ್ದೆ. ಸೊ ಅದು ಇದೆ, ಅದು ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ಟೀ ಶರ್ಟ್ ಬಂದುಬಿಟ್ಟು ನೋಡೋದಕ್ಕೆ ಈ ಥರ ಇದೆ, ಕ್ಯೂಟ್ ಆಗಿದಲ್ಲ. ಸೊ ಟ್ರೈ ಮಾಡೋಣ. ನನ್ನ ಪ್ರಕಾರ ಹೇಗೆ ಫಿಟ್ಟಿಂಗ್ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಸ್ಲೀವ್ ಸ್ವಲ್ಪ ಲಾಂಗ್ ಆಗುತ್ತೇನೋ ಅನಿಸ್ತಿದೆ. ಸೊ ಎನಿವೇಸ್ ನೋಡೋಣ, ಲೆಟ್ಸ್ ಸಿ. ಸೊ ಗೈಸ್, ಫೈನಲಿ ಟಾಪ್ ಈ ಥರ ಕಾಣಿಸ್ತಾ ಇದೆ ನನ್ನ ಮೇಲೆ. ಫಿಟ್ಟಿಂಗ್ ನೀವೇ ನೋಡ್ಬೋದು. ನಾನು ಆರ್ಡ್ರ್ ಮಾಡಿದ್ದು ಸೈಜು ಎಂ ಆರ್ಡ್ರ್ ಮಾಡಿದ್ದು. ಸೊ ನೀವೇ ನೋಡ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು. ಸೊ ನಾನು ಮೇ ಬಿ ಎಸ್ ಆರ್ಡ್ರ್ ಮಾಡಿದರೆ ತುಂಬ ಟೈಟ್ ಆಗ್ತಾ ಇತ್ತೇನೋ. ಸೊ ಇದಕ್ಕೆ ಒಂದು ಪ್ಯಾಂಟ್ನ ಉಡುಕ್ತೆ, ಮ್ಯಾಚ್ ಮಾಡೋದಕ್ಕೆ ಯಾವುದು ಸಿಗಲಿಲ್ಲ. ಸೊ ಹಾಗಾಗಿ ನಾನು ನೈಟ್ ಪ್ಯಾಂಟ್ ಮೇಲೆ ಹಾಕಿದ್ದೀನಿ. ಬಟ್ ಟಾಪ್ ಈಸ್ ಲೈಕ್ ರಿಯಲಿ ನೈಸ್. ಎಲ್ಲದಕ್ಕೂ ಎಷ್ಟು ಪ್ರೈಸ್ ನಾನು ಪೇ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಆಮೇಲೆ ವಿಡಿಯೋ ಮೇಲೆ ವಿಡಿಯೋಲಿ ಹಾಕ್ತೀನಿ. ಸೊ ಸ್ಕ್ರೀನ್ ಮೇಲೆ ಬರುತ್ತೆ, ಓಕೆನಾ? ಸೊ ನಿಮಗೆ ಈ ಟಾಪ್ ಹೆಂಗೆ ಅನ್ನಿಸ್ತು ನೀವು ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಈಗ ನಾನು ಯಾವ್ದಾದ್ರು ಟಾಪ್ಸ್ನ ಹಾಕ್ತೀನಿ, ಅದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಕೂಡ ಕಮೆಂಟ್ ಹಾಕಿ. ಸೊ ಫಸ್ಟ್ ಟಾಪ್ ಬಂದುಬಿಟ್ಟು ಇದು, ಇದು ರೆಡ್ ಟೀ ಶರ್ಟ್. ಇದು ನೆಕ್ಸ್ಟ್ ಟಾಪ್ ಯಾವ ಥರ ಇದೆ, ನೆಕ್ಸ್ಟ್ ಯಾವ್ದು ಹಾಕೊಳ್ಳೋಣ ನೋಡೋಣ. ಐ ರಿಯಲಿ ಲೈಕ್ ದಿಸ್ ಒನ್ ಟಾಪ್. ಸೊ ಇದು ನೋಡೋದಕ್ಕೆ ಈ ಥರ ಇದೆ, ಇದು ಫ್ಲೋರಲ್ ಇದೆ. ಸ್ವಲ್ಪ ಫುಲ್ ಸ್ಲೀವ್ಸ್ ಟಾಪ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಆರ್ಡ್ರ್ ಮಾಡಿದ್ದು. ಸೊ ಗೈಸ್, ಐ ಥಿಂಕ್ ಕಲರ್ ಈಸ್ ವೆರಿ ಬ್ಯೂಟಿಫುಲ್. ಲುಕ್ ಅಟ್ ದಿಸ್, ವಾವ್, ಸಖತ್ತಾಗಿದೆ. ಸೊ ಬೇಗ ಚೇಂಜ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಫೈನಲಿ ಈ ಟಾಪ್ನ ಆರ್ಡರ್ ಮಾಡಿದ್ದೀನಿ. ಸೊ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ನನಗೆ ಅಂತೂ ತುಂಬ ಇಷ್ಟ ಆಯಿತು, ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನೀವೇ ನೋಡ್ಬೋದು ಪೂರ ಅದರದ್ದು ಫಿಟ್ಟಿಂಗ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಇದು ಪೂರ ಹಿಂಗೆ ಮೇಲಿಂದ ಹಾಕೊಳ್ಳೋದು, ಸೈಡಲ್ಲಿ ಏನು ಜಿಪ್ ಕೊಟ್ಟಿಲ್ಲ ಇದರಲ್ಲಿ, ಬಿಕಾಸ್ ಇದು ಫಿಟ್ ಇದೆಲ್ಲ. ಸೊ ನಾನು ಒಂದು ನಿಮಿಷ ಕನ್ಫ್ಯೂಸ್ ಆದೆ, ಆಗುತ್ತೋ ಇಲ್ವೋ ನನ್ನ ಮೇಲೆ ಬರುತ್ತೋ ಇಲ್ವೋ ಅಂತ. ಬಟ್ ಚೆನ್ನಾಗಿ ಫಿಟ್ ಆಗಿದೆ, ಆ್ಯಸ್ ಯು ಗೈಸ್ ಕ್ಯಾನ್ ಸಿ. ಲೈಕ್ ಈ ಸ್ಲೀವ್ಸ್ ಎಲ್ಲ ಇದೆಲ್ಲ ನಂಗೆ ಈ ಥರ ಇಷ್ಟ, ಕ್ಯೂಟ್ ಅನಿಸುತ್ತೆ ನನಗೆ. ಸ್ವಲ್ಪ ಇಲ್ಲೆಲ್ಲ ಬಫ್ ಎಲ್ಲ ಇದೆ, ಆ್ಯಂಡ್ ಇಲ್ಲೆಲ್ಲ ಬಫ್ ಎಲ್ಲ ಇದೆ. ಸೊ ಐ ಥಿಂಕ್ ಇಟ್ಸ್ ಕ್ಯೂಟ್. ಆ್ಯಂಡ್ ಈ ಕಲರ್ ತುಂಬ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಸೊ ಯಾ, ಸೊ ಲೆಟ್ಸ್ ಟ್ರೈ ದ ನೆಕ್ಸ್ಟ್ ಒನ್ ಗೈಸ್. ನಾನು ಆರ್ಡರ್ ಮಾಡಿರೋ ಟಾಪು ಇದು. ಸೊ ಇದ್ರ ಬಗ್ಗೆ ಸ್ವಲ್ಪ ಡೌಟ್ಫುಲ್ ಆಗಿದ್ದೀನಿ. ಸೊ ಲೆಟ್ಸ್ ಸಿ ಯಾವ ಥರ ಇದೆ, ಇಟ್ಕೊಳ್ಳೋದ ಅಥವಾ ರಿಟರ್ನ್ ಮಾಡೋದ ಅಂತ ಹೇಳ್ಬಿಟ್ಟು. ಗೈಸ್, ನಾನು ಮುಂಚೆನೇ ಹೇಳ್ದಾಗೆ ನನಗೆ ಫುಲ್ ಸ್ಲೀವ್ಸ್ ಅಂದರೆ ತುಂಬ ಇಷ್ಟ. ಬಟ್ ಸ್ವಲ್ಪ ಲೂಸ್ ಆಯ್ತೇನು ಸ್ಲೀವ್ಸ್ ಅಂತ ನನಗೆ ಅನಿಸ್ತಿದೆ. ಸೊ ಡು ಯು ಥಿಂಕ್? ಸೊ ಟಾಪ್ ಈ ಥರ ಇದೆ. ಸೊ ಅದ್ರದ್ದು ಫೋಟೋ ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ. ಸೊ ಫುಲ್ ಈ ಥರ ಬರುತ್ತೆ ಅದು, ಸೊ ದಟ್ ಏನೋ ಇಲ್ಲಿ ಯಾವುದೇ ಥರ ರಿಂಕಲ್ಸ್ ಆಗ್ತಾ ಇರೋದಕ್ಕೆ ಈ ಥರ ಒಂದು ಡಿಸೈನ್ನ ಮಾಡ್ತಾರೆ. ಬಟ್ ಈ ಟಾಪ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಸ್ವಲ್ಪ ಏನಾದರೂ ಏನೋ ಡೀಸೆಂಟ್ ಒಳಗಡೆ ಐ ಥಿಂಕ್ ಸ್ಲಿಪ್ಸ್ನ ಯೂಸ್ ಮಾಡಿ ಈ ಟಾಪ್ಸ್ನ ಹಾಕ್ಕೊಂಡ್ರೆ ಬೆಟರ್ ಅಂತ ನನಗೆ ಅನಿಸುತ್ತೆ. ನನಗೆ ಇದು ಕೂಡ ಇಷ್ಟ ಆಯಿತು. ಸೊ ಪ್ರಾಬ್ಲಿ ಇದನ್ನು ಕೂಡ ರಿಟರ್ನ್ ಮಾಡೋದಕ್ಕೆ ನಾನು ಹೋಗೋದಿಲ್ಲ. ಓಕೆ, ಇದು ನೋಡೋದಕ್ಕೆ ಈ ಥರ ಇದೆ. ಸೊ ಆರ್ಡ್ರ್ ಮಾಡಬೇಕಾದ್ರೆ ಸ್ವಲ್ಪ ಡೌಟ್ಫುಲ್ ಆಗಿದ್ದೆ. ಸೊ ನನ್ನ ನೇಲ್ಸ್ ಕಲರ್ ಕೂಡ ನೋಡ್ಬೋದು, ಆಲ್ಮೋಸ್ಟ್ ಸೇಮ್ ಇದೆ. ಸೊ ನನಗೆ ಇತ್ತೀಚೆಗೆ ಗ್ರೇ ಕಲರ್ ತುಂಬ ಇಷ್ಟ ಆಗ್ತಿದೆ. ಸೊ ಹಾಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಇದನ್ನು ಆರ್ಡ್ರ್ ಮಾಡಿದ್ದು. ಆ್ಯಂಡ್ ಇದ್ರ ಡಿಸೈನ್ ತುಂಬ ಚೆನ್ನಾಗಿದೆ. ಸೊ ಲೆಟ್ಸ್ ವೇರ್ ಅಂಡ್ ಸಿ. ಸೊ ಗೈಸ್, ನನಗೆ ಯಾಕೋ ಸ್ವಲ್ಪ ಸ್ಲೀವ್ಸ್ ಆಡ್ ಅನ್ನಿಸ್ತಿದೆ, ಐ ಡೋಂಟ್ ನೋ ಇಫ್ ಐ ಆಮ್ ವೇರಿಂಗ್ ಇಟ್ ರೈಟ್ ಆರ್ ನಾಟ್. ಸೊ ಫೋಟೋಲಿ ಇದೇ ಥರ ಇದ್ದಿತ್ತು. ಐ ಥಿಂಕ್ ಸ್ವಲ್ಪ ಟೈಟ್ ಆಯಿತು ಅನಿಸುತ್ತೆ ನನಗೆ ಟೀ ಶರ್ಟು. ಬಟ್ ಸ್ಲೀವ್ಸ್ ಓಕೆ ಅನಿಸ್ತಿದೆ, ಬಟ್ ಇಲ್ಲಿ ಸ್ವಲ್ಪ ಬಾಡಿ ಟೈಟ್ ಆಗ್ತಿದೆ ಅಂತ ಅನ್ನಿಸ್ತು. ಬಟ್ ಅದರ್ವೈಸ್ ಐ ರಿಯಲಿ ಲೈಕ್ ದ ಸ್ಟೈಲ್, ಇದು ತುಂಬ ಕ್ಯೂಟ್ ಆಗಿದೆ. ಐ ಫೆಲ್ಟ್ ಮಾಡಿ ನಿಮ್ಗೆ ಇದು ಇಷ್ಟ ಆಯಿತೋ ಇಲ್ವೋ ಅಂತ. ಪ್ರಾಬ್ಲಿ ನಾನು ಇದನ್ನು ರಿಟರ್ನ್ ಮಾಡಬೇಕಾಗುತ್ತೆ, ಬಿಕಾಸ್ ಸ್ವಲ್ಪ ಟೈಟ್ ಅನಿಸ್ತಿದೆ ನನಗೆ ಇಲ್ಲೆಲ್ಲ. ಯಾ, ಸೊ ನೆಕ್ಸ್ಟ್ ಟಾಪ್ ಬಂದುಬಿಟ್ಟು ದ ಸ್ಟೈಲ್ ಈಸ್ ಲೈಕ್ ದಿಸ್. ನೋಡೋದಕ್ಕೆ ಆ್ಯಕ್ಚುಲಿ ಹಿಂಗೆ ಕಟ್ಟೋ ಥರ ಇದೆ. ಸೊ ಗೈಸ್, ನನಗೆ ಇನ್ನೊಂದು ರಿಯಲೈಸೇಷನ್ ಏನಾಯ್ತಪ್ಪ ಅಂತಂದರೆ, ನಾನು ಎಲ್ಲೆಲ್ಲೋ ಹೋಗಿ 900, 1000, 1500 ಕೊಟ್ಟೆಲ್ಲ ಟಾಪ್ಸ್ ತೊಗೋತಿರ್ತೀನಿ ಕೆಲವು ಸಲ. ಸೊ ಐ ಜಸ್ಟ್ ಫೆಲ್ಟ್ ಇಷ್ಟು ಕಮ್ಮಿಗೆ ಅಂದರೆ 200-250 rupees ಆಲ್ಮೋಸ್ಟ್ ನಾನು ಆರ್ಡರ್ ಮಾಡಿರುವಂಥ ಟಾಪ್ಸ್ ಎಲ್ಲ ಅಷ್ಟೇ, ಯಾವುದು 600 ಇಲ್ಲ ಅನ್ಸುತ್ತೆ, ಆಲ್ಮೋಸ್ಟ್ ಎಲ್ಲ 450 ಬಿಲೋನೇ ಇರುವಂಥದ್ದು. ಸೊ ಐ ಜಸ್ಟ್ ಫೆಲ್ಟ್ ದೀಸ್ ಟಾಪ್ಸ್ ಆರ್ ಲೈಕ್ ಸೋ ಲೈಕ್ ಯುನೋ ಫೈನ್, ಇಷ್ಟು
ಅಬ್ಬಬ್ಬ ಅಂದರೆ ವೇರ್ ಮಾಡಿದ್ರು ಒನ್ ಟೈಮ್ ಅವ್ರು ಟೂ ಟೈಮ್ ವೇರ್ ಮಾಡ್ಬೋದು. ಸೊ ಅದಕ್ಕೆ 1,000 ಎಲ್ಲ ಕೊಟ್ಟು ತೊಗೋತಿದ್ದು ತುಂಬ ಸಚ್ ಅ ಮನಿ ವೇಸ್ಟ್ ಅಂತ ಅನಿಸ್ತು. ಸೊ ಐ ಥಿಂಕ್ ಇಟ್ಸ್ ಗುಡ್, ಕೆಲವು ಪ್ರಾಡಕ್ಟ್ಸ್ಗಳ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ಲೆಟ್ಸ್ ಟ್ರೈ ದಿಸ್ ಒನ್ ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ನಾಟ್ ವೆರಿ ಶೋರ್ ಅಬೌಟ್ ದಿಸ್ ಟಾಪ್, ಸ್ವಲ್ಪ ಅನ್ಕಂಫರ್ಟಬಲ್ ಅನ್ನಿಸ್ತು ನನಗಿದು. ಆ್ಯಕ್ಚುಲಿ ಸ್ಲೀವ್ಸ್ ಈ ಥರ ಇದೆ, ಸ್ಲೀವ್ಸ್ ನಂಗೆ ಇಷ್ಟ ಆಗಿ ಆರ್ಡ್ರ್ ಮಾಡಿದ್ದು. ಇದು ಸ್ವಲ್ಪ ಕೊರಿಯನ್ ಸ್ಟೈಲ್ ಡ್ರೆಸ್. ಸೊ ಇದರೊಳಗೆ ನೀವು ಸ್ಟ್ರಾಪ್ಲೆಸ್ ಏನೋ ಇನ್ನರ್ ಹಾಕೊಂಡ್ರೆ ಬೆಟರ್ ಇರುತ್ತೆ. ಐ ಥಿಂಕ್ ಇಟ್ಸ್ ನೈಸ್, ಒಂಥರ ಚೆನ್ನಾಗಿದೆ ಅನಿಸುತ್ತೆ. ಬಟ್ ಆದರೂ ಇರೋ ಒಂಥರ ಕಂಫರ್ಟಬಲ್ ಅನ್ನಿಸ್ತಿಲ್ಲ ನನಗೆ. ಸೊ ನಿಮಗೇನು ಅನ್ನಿಸ್ತು ನೀವು ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ನಾನು ಇದನ್ನ ಇಟ್ಕೋಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಾನು ಇವಾಗ ಯಾವುದೇ ಪ್ರಾಡಕ್ಟ್ಸ್ನ ಇವಾಗ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಸೊ ಇದ್ರದ್ದೆಲ್ಲ ಲಿಂಕ್ ಆ್ಯಡ್ ಮಾಡ್ತೀನಿ. ಸೊ ಯೂಶ್ವಲಿ ನಂಗೆ ತುಂಬ ಜನ ಹೇಳ್ತಿರ್ತೀರ ಲಿಂಕೇ ಆ್ಯಡ್ ಮಾಡಿಲ್ಲ, ಲಿಂಕ್ ಶೇರ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಈ ಸಲ ಲಿಂಕ್ ಎಲ್ಲ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಡ್ ಮಾಡ್ತೀನಿ ನಿಮಗೆ, ಕಂಪ್ಲೀಟ್ ಎಲ್ಲ ಪ್ರಾಡಕ್ಟ್ ಡೀಟೇಲ್ಸು ಸಿಗುತ್ತೆ. ಸೊ ಇದೆಷ್ಟನೇ ಟಾಪ್ ಇದು ಗೈಸ್? 1, 2, 3, 4. ಓಕೆ, ದಿಸ್ ಇಸ್ ದ ಫಿಫ್ತ್ ಟಾಪ್. ಸೊ ಫಿಫ್ತ್ ಟಾಪ್ದು ಕೂಡ ಲಿಂಕ್ ಆ್ಯಡ್ ಮಾಡ್ತೀನಿ, ಎಲ್ಲ ಟಾಪ್ದು ಲಿಂಕ್ ಆ್ಯಡ್ ಮಾಡ್ತೀನಿ, ಓಕೆನಾ? ಸೊ ಈ ಟಾಪ್ ನಿಮಗೇನು ಅನ್ನಿಸ್ತು? ಸೊ ನೀವು ಅದನ್ನು ಕಮೆಂಟ್ ಮಾಡಿ. ಕ್ವಾಲಿಟೀಸ್ ಪರವಾಗಿಲ್ಲ, ಕ್ವಾಲಿಟಿ ಒಂದು ರೇಂಜಿಗೆ ಓಕೆ ಇದೆ ಅಂತ ನನಗೆ ಅನ್ನಿಸಿದ್ರದ್ದು. ಲಾಸ್ಟ್ ಗ್ರೇಗೆ ಕಂಪೇರ್ ಮಾಡಿಕೊಂಡು ಅದ್ರ ಕ್ವಾಲಿಟಿ ಪರವಾಗಿಲ್ಲ. ಸೊ ಲೆಟ್ಸ್ ಟ್ರೈ ದ ನೆಕ್ಸ್ಟ್ ಒನ್. ಸೊ ನೆಕ್ಸ್ಟ್ ಟಾಪ್ ಯಾವುದಪ್ಪ ಅಂತಂದರೆ, ಇಟ್ಸ್ ಎ ಕಲರ್ಫುಲ್ ಟಾಪ್. ಸೊ ನನಗೆ ಈ ಥರ ತುಂಬ ಟೈಮಿಂದ ತೊಗೋಬೇಕಂತ ಆಸೆ. ಓಕೆ, ಸೊ ನನಗೆ ಇದೆಲ್ಲ ತುಂಬ ಟೈಮಿಂದ ತೊಗೋಬೇಕು ಅಂತ ಆಸೆ ಇತ್ತು. ಸೊ ಫೈನಲಿ ಈ ಒಂದು ಟಾಪ್, ಕಲರ್ ಕಲರ್ ಟಾಪ್ ಇಸ್ ಹಿಯರ್. ಈ ಥರ ಇದೆ. ಐ ಕಾಂಟ್ ಜಸ್ಟ್ ವೇಟ್ ಟು ಟ್ರೈ ದಿಸ್ ಗೈಸ್. ಐ ಹೋಪ್ ನನ್ನ ಡಿಸಪಾಯಿಂಟ್ಮೆಂಟ್ ಆಗದಲ್ಲಿದ್ರೆ ಸಾಕು. ಓಕೆ, ನೋಡೋದಕ್ಕೆ ಈ ಥರ ಇದೆ. ಇಟ್ಸ್ ಲಾಂಗರ್ ದೆನ್ ಐ ಎಕ್ಸ್ಪೆಕ್ಟೆಡ್, ಬಟ್ ಲೆಟ್ಸ್ ಟ್ರೈ ಅಂಡ್ ಸಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಗೈಸ್, ನನಗೆ ಏನು ಅನ್ನಿಸ್ತು ಅಂದರೆ, ಕ್ವಾಲಿಟಿ ಈಸ್ ನಾಟ್ ದಟ್ ಗ್ರೇಟ್, ಮತ್ತು ಸ್ಲೀವ್ಸ್ ಕೂಡ ಅಷ್ಟೇ ಸಿ. ದ ಫಿಟ್ಟಿಂಗ್ ಈಸ್ ಲೈಕ್ ವೆರಿ ಮಚ್ ಲೈಕ್ ಹುಡುಗರ ಟೀ ಶರ್ಟ್ ಥರ ಫಿಟ್ಟಿಂಗ್ ಇದೆ. ಸೊ ಲೆಂತ್ ಕೂಡ ಅಷ್ಟೇ. ಸೊ ನನ್ನ ಪ್ರಕಾರ ಇದು ಹೆಣ್ಮಕ್ಳಿಗಿಂತ ಗಂಡ್ಮಕ್ಳು ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತು. ಬಟ್ ದಿಸ್ ಪ್ಯಾಟ್ರನ್ ವಾಸ್ ಲೈಕ್ ಸಚ್ ಅ ನೈಸ್ ಪ್ಯಾಟ್ರನ್ ಗೈಸ್, ಹಿಂಗೆ ಆಗಬಾರ್ದಿತ್ತಲ್ವಾ? ಸೊ ಯಾ, ನಿಮಗೇನು ಅನ್ನಿಸ್ತು, ಇದು ಕರೆಕ್ಟಾಗಿದೆ ಅಂತ ಅನ್ನಿಸ್ತಾ, ಅಥವಾ ಇಟ್ ವಾಸ್ ಅ ಬ್ಯಾಡ್ ಆರ್ಡರ್ ಅಂತ ನಿಮಗೆ ಅನ್ಸುತ್ತಾ? ಸೊ ನೀವೇ ಹೇಳಿ. ಸೊ ಓಕೆ, ಪರವಾಗಿಲ್ಲ, ಈಗ ನೆಕ್ಸ್ಟ್ ಪ್ರಾಡಕ್ಟ್ನ ಚೆಕ್ ಮಾಡೋಣ. ಪ್ರಾಡಕ್ಟ್ ಬಂದ್ಬಿಟ್ಟು ಇಟ್ಸ್ ಅ ವೈಟ್ ಟಾಪ್. ಪ್ಲೀಸ್, ನನ್ನ ಲೈಫಲ್ಲಿ ನಾನು ವೈಟ್ನ ಆರ್ಡರ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಇತ್ತೀಚೆಗೆ ಸ್ವಲ್ಪ ಬಿಕಾಸ್ ನಂಗೆ ತುಂಬ ವೈಟಲ್ಲಿ ತುಂಬ ಕಾನ್ಷಿಯಸ್ ಫೀಲ್ ಆಗ್ತಿದೆ, ನಾನು ಚೆನ್ನಾಗಿ ಕಾಣಿಸಲ್ಲ ಅನ್ನೋ ಥರ ಒಂದು ಫೀಲ್ ನನಗೆ. ಸೊ ಈಗ ಇತ್ತೀಚೆಗೆ ಸ್ವಲ್ಪ ವೈಟ್ನ ಕೂಡ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದು ಟಾಪ್ ಯಾವ ಥರ ಇದೆಪ್ಪ ಅಂತಂದರೆ, ಇಲ್ಲಿ ಫೋಟೋ ಬರ್ತೀನಿ ನೋಡಿ. ಸೊ ಆ ಥರ ಇದೆ. ಅಯ್ಯೋ, ಇದು ಹೆಂಗೆ ಕೂಡ ನನಗೆ ಗೊತ್ತಾಗ್ತಿಲ್ಲ. ಸೊ ಟಾಪ್ ಬಂದುಬಿಟ್ಟು ಹೀಗಿದೆ. ಸೊ ಅದು ಹಿಂಗೆ ಬರುತ್ತೆ, ಶೋಲ್ಡರ್ ಟಾಪ್ ಥರ ಹೀಗೆ. ಸೊ ಈಗ ಹಾಕೊಂಡು ತೋರಿಸ್ತೀನಿ ಇದು ನಾನು. ಸೊ ಆ್ಯಸ್ ಯು ಗೈಸ್ ಕ್ಯಾನ್ ಸಿ, ಸೊ ಟಾಪ್ ನೋಡೋದಕ್ಕೆ ಈ ಥರ ಇದೆ. ಸೊ ನನಗೆ ಸ್ವಲ್ಪ ಇದು ಟ್ರಾನ್ಸ್ಪರೆಂಟ್ ಇದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ನೀವು ಟ್ರಾನ್ಸ್ಪರೆಂಟ್ ಅಂದರೆ ಸ್ವಲ್ಪ ಒಳಗಡೆ ಸ್ಕಿನ್ ಕಲರ್ದು ಏನೋ ಇನ್ನರ್ ಏನಾದರೂ ಹಾಕಿದ್ರೆ ಬೆಟರ್ ಇರುತ್ತೆ ಅಂತ ನನಗನ್ನಿಸ್ತು. ಸೊ ಅಪಾರ್ಟ್ ಫ್ರಮ್ ದಟ್ ಐ ರಿಯಲಿ ಲೈಕ್ ದ ಟಾಪ್. ಇಟ್ಸ್ ವೆರಿ ಕ್ಯೂಟ್ ಆ್ಯಂಡ್ ಒಂಥರ ಕ್ಲಾಸಿಯಾಗಿ ಕೂಡ ಇದೆ. ಸೊ ದಿಸ್ ಡಿಸೈನ್ ಇಸ್ ಲೈಕ್ ವೆರಿ ನೈಸ್. ಐ ರಿಯಲಿ ಓಕೆ ಐ ರಿಯಲಿ ಲೈಕ್ ದಿಸ್. ಸೊ ಈ ಒಂದು ಫಿನಿಷಿಂಗ್ ಏನಿದೆ, ಇಟ್ಸ್ ವೆರಿ ಡಿಫ್ರೆಂಟ್. ಸೊ ನಾರ್ಮಲಾಗಿ ನಾವು ಏನು ಹಾಕ್ತೀವಿ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಐ ಥಿಂಕ್ ಇಟ್ಸ್ ವೆರಿ ಕ್ಯೂಟ್, ವೆರಿ ಕ್ಯೂಟ್. ಸೊ ಅದರಲ್ಲಿ ತುಂಬ ಕಲರ್ ಆಪ್ಷನ್ಸ್ ಕೂಡ ಸಿಗುತ್ತೆ ನಿಮಗೆ. ಸೊ ಅದನ್ನು ಕೂಡ ಆರ್ಡ್ರ್ ಮಾಡ್ಬೋದು. ಇದು ತುಂಬ ವೆಬ್ಸೈಟಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ವೆಬ್ಸೈಟಲ್ಲಿ ಕೂಡ ಅವೈಲೇಬಲ್ ಇದೆ. ಸೊ ಬೇರೆ ವೆಬ್ಸೈಟ್ಸಲ್ಲೆಲ್ಲ ಇದು 1,000 ತನಕ ಕೂಡ ಇದೆ. ಸೊ ಯು ಕ್ಯಾನ್ ಆರ್ಡರ್ ಫ್ರಮ್ ಮೀಶೋ. ಸೊ ನನ್ನ ಪ್ರಕಾರ ದಿಸ್ ಟಾಪ್ ಈಸ್ ಅ 10 out of 10. ಸೊ ನಂಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ಐ ಥಿಂಕ್ ಐ ಆಮ್ ಲುಕಿಂಗ್ ಪ್ರಿಟಿ ಇನ್ ವೈಟ್. ಕಮೆಂಟ್ ಹಾಕ್ಬಿಡಿ ಇದ್ಯಾವುದೋ ಚೈಲ್ಡ್ ಇದು ಅಂತ. ಸೊ ಯಾ ಗೈಸ್, ಐ ಥಿಂಕ್ ಇಟ್ಸ್ ಅ ಬ್ಯೂಟಿಫುಲ್, ಮೀನ್ಸ್ ಬ್ಯೂಟಿಫುಲ್, ನಂಗೆ ತುಂಬ ಇಷ್ಟ ಆಯಿತು. ಸೊ ನಿಮಗೆ ಇಷ್ಟ ಆಯಿತು ಅದು ವೈಟ್ ಟಾಪ್? ಸೊ ನೀವು ಕೂಡ ಕಮೆಂಟ್ ಮಾಡಿ. ಈ ಟಾಪು ನಾನು ಆಫ್ಲೈನ್ ಶಾಪ್ ಮಾಡಿದ್ದು. ಸೊ ಹಾಗಾಗಿ ಇದು ಮೀಶೋದಲ್ಲ, ಬಟ್ ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದು, ವೆಸ್ಟ್ ಸೈಡಲ್ಲಿ ತೊಗೊಂಡಂಥ ಟಾಪ್ ಇದು. ಸೊ 400 rupees ಕೊಟ್ಟಿದ್ದೆ ಇದಕ್ಕೆ. ಸೊ ನಿಮಗೂ ಬೇಕಂದರೆ ನೀವು ಅಲ್ಲಿ ತೊಗೋಬೋದು. ಸೊ ಈಗ ನಾನು ಟ್ರೈ ಮಾಡ್ತಿರೋ ಟಾಪ್ ಇದು. ನೋಡೋದಕ್ಕೆ ಮಾತ್ರ ಸಕ್ಕತ್ತಾಗಿದೆ ಗೈಸ್. ನನಗಂತೂ ತುಂಬ ಹೋಪ್ಸ್ ಇದೆ ಈ ಬಟ್ಟೆ ಮೇಲೆ. ಐ ಹೋಪ್ ಐ ವಿಲ್ ನಾಟ್ ಬಿ ಡಿಸಪಾಯಿಂಟೆಡ್. ನಾವೇನೇ ಬಟ್ಟೆ ಹಾಕಿದ್ರು ಗರ್ಲಿಶ್ ಆಗಿ ಕಾಣಿಸ್ಬೇಕು. ಸೊ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ಹಾಗಾಗಿ ಇದನ್ನು ಟ್ರೈ ಮಾಡೋಣ, ಲೆಟ್ಸ್ ಸೀ. ಆ್ಯಂಡ್ ನನ್ನ ಹತ್ರ ಇರೋವಂಥ ಬಟ್ಟೆಗಳಲ್ಲಿ ಐ ಥಿಂಕ್ 60% ನನ್ನ ಹತ್ರ ಇರೋ ಬಟ್ಟೆನೇ ಬ್ಲ್ಯಾಕ್ ಕಲರ್. ಸೊ ಬ್ಲ್ಯಾಕ್ ಕಲರ್ ಸ್ವಲ್ಪ ಆದರೂ ಬ್ಲ್ಯಾಕ್ ಇದೆ ನೋಡಿ, ಇದರಲ್ಲೂ ಅಷ್ಟೇ ಬ್ಲ್ಯಾಕ್ ಆ್ಯಂಡ್ ವೈಟು. ಸೊ ಹಿಂಗಾದರೂ ಬ್ಲ್ಯಾಕ್ ಇದ್ದೇ ಇರುತ್ತೆ. ಸೊ ನಮ್ಮ ಅಮ್ಮ ಅಂತೂ ಬೈತಾ ಇರ್ತಾರೆ ಶಾಪಿಂಗ್ ಹೋದಾಗ, ಬ್ಲ್ಯಾಕ್ ಆಗಿ ತೊಗೋಬೇಡ, ಬರೀ ಬ್ಲ್ಯಾಕೇ ಆಯಿತು, ಬರೀ ಬ್ಲ್ಯಾಕೇ ಆಯಿತು ಅಂತ ಹೇಳ್ಬಿಟ್ಟು. ಸೊ ಏನು ಮಾಡೋದು, ಬ್ಲ್ಯಾಕ್ ಈಸ್ ಲೈಕ್
ಕ್ಲಾಸಿಕ್. ಸೊ ಈಗ ಇದನ್ನ ಟ್ರೈ ಮಾಡೋಣ, ಜಾಸ್ತಿ ಮಾತಾಡೋದು ಬೇಡ, ಲೆಟ್ಸ್ ಗೋ ಅಂಡ್ ಟ್ರೈ. ಸೊ ಗೈಸ್, ಈ ಟಾಪ್ ನೋಡೋದಕ್ಕೆ ಈ ಥರ ಇದೆ. ಐ ರಿಯಲಿ ಲೈಕ್ ದ ಟಾಪ್, ಸ್ವಲ್ಪ ಇದು ಲೂಸ್ ಇದೆ ಅಂತ ಅನಿಸ್ತಿದೆ ನನಗೆ. ಸೊ ಅಪಾರ್ಟ್ ಫ್ರಮ್ ದ್ಯಾಟ್, ಸ್ವಲ್ಪ ಅನ್ಕಂಫರ್ಟಬಲ್ ಇದೆ ಒಳಗಡೆ, ಬಟ್ ಇಟ್ಸ್ ಲುಕಿಂಗ್ ಲೈಕ್ ರಿಯಲಿ ನೈಸ್. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಐ ಕಾಂಟ್ ಟೆಲ್ ಯು. ಸೊ ಐ ಕಾಂಟ್ ಟೆಲ್ ಯು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಸೊ ನಿಮಗೇನಿಸ್ತು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ನಿಮಗೇನಿಸ್ತು ಕಮೆಂಟ್ ಮಾಡಿ. ಸೊ ಪ್ರಾಬ್ಲಿ ನಾನು ಇದನ್ನು ರಿಟರ್ನ್ ಮಾಡಿ ಒನ್ ಸೈಜ್ ಸ್ಮಾಲ್ ಆರ್ಡ್ರ್ ಮಾಡ್ತೀನಿ, ಬಿಕಾಸ್ ನೋಡಿ ಹಿಂಗೆ ಹಿಂಗೆ ಜಾಸ್ತಿ ಲೈಕ್ ಲೂಸ್ ಲೂಸ್ ಇದೆ. ಸೊ ಯಾ ಗೈಸ್, ಐ ಥಿಂಕ್ ಐ ರಿಯಲಿ ಲೈಕ್ ದಿಸ್. ಪ್ರಾಬ್ಲಿ ನೀವು ಕೂಡ ಟ್ರೈ ಕೊಡಬೇಕು. ಬಟ್ ನಿಮಗೆ ಸ್ವಲ್ಪ ಸಾಫ್ಟ್ ಇಲ್ಲರ್ ಇರುವಂಥ ಬಟ್ಟೆ ಕಂಫರ್ಟಬಲ್ ಅನ್ಸಲ್ಲ ಅಂದರೆ ದೆನ್ ಆರ್ಡರ್ ಮಾಡೋಕೆ ಹೋಗ್ಬಿಡಿ. ಅಪಾರ್ಟ್ ಫ್ರಮ್ ದ್ಯಾಟ್ ಇಟ್ಸ್ ಬ್ಯೂಟಿಫುಲ್, ಇಟ್ ಲುಕ್ಸ್ ಬ್ಯೂಟಿಫುಲ್. ಸೊ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕೂಡ ಇದೆ, ಸೊ ಇದಕ್ಕೆ ಒಳಗಡೆ ಸ್ಕಿನ್ ಕಲರ್ ಏನಾದರೂ ಹಾಕಿ ಹಾಕೋಬೇಕು. ಯಾ ಇವಾಗ ನೋಡ್ಬೋದು ಈ ಟಾಪ್ ನೋಡೋದಕ್ಕೆ ಈ ಥರ ಇದೆ. ಸೊ ಈ ಲೆಂತ್ ಬರೋ ಥರ, ಬಟ್ ಇದು ಕ್ವಾಲಿಟಿ ತುಂಬ ಡಿಫ್ರೆಂಟ್ ಆಗಿದೆ, ಸ್ವಲ್ಪ ಲೋ ಕ್ವಾಲಿಟಿ ಅಂತ ಗೊತ್ತಾಗುತ್ತೆ. ಸೊ ಇದರಲ್ಲಿ ನಾನು ಎರಡು ಟಾಪ್ ಆರ್ಡ್ರ್ ಮಾಡಿದ್ದೆ, ಒಂದು ಬ್ಲ್ಯಾಕು, ಸೊ ನನ್ನ ಹತ್ರ ಆಲ್ರೆಡಿ ಈ ಥರ ಒಂದು ಗ್ರೀನ್ ಇದೆ. ಸೊ ಹಾಗಾಗಿ ಇದು ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಆರ್ಡ್ರ್ ಮಾಡಿದ್ದೆ. ಸೊ ಐ ಥಿಂಕ್ ಫಿಟ್ಟಿಂಗ್ ಆ್ಯಂಡ್ ಆಲ್ ಇಸ್ ಫೈನ್, ಫಿಟ್ಟಿಂಗ್ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂತ ಅನ್ನಿಸ್ತು ನನಗೆ. ಬಟ್ ಸ್ವಲ್ಪ ಏನೋ ಅಷ್ಟು ಇಷ್ಟ ಆಗಲಿಲ್ಲ ನನಗೆ. ಸೊ ಇದು ಲಾಸ್ಟ್ ಟೂ ಟಾಪ್ಸ್ ಇದ್ದಿದ್ದು. ಸೊ ಇದ್ರಲ್ಲಿ ರೆಡ್ ಕೂಡ ಆರ್ಡ್ರ್ ಮಾಡಿದ್ದೀನಿ, ಸೊ ಪ್ರಾಬ್ಲಿ ರೆಡ್ ಚೆನ್ನಾಗಿರುತ್ತೆ ಬ್ಲ್ಯಾಕಿಗಿಂತ ಅಂತ ನನಗೆ ಅನ್ನಿಸ್ತಿದೆ. ಸೊ ಲೆಟ್ಸ್ ಟ್ರೈ ರೆಡ್ ನಾವು. ರೆಡ್ ಟಾಪ್ ಲುಕ್ಸ್ ಲೈಕ್ ದಿಸ್, ತುಂಬ ಬ್ಯೂಟಿಫುಲ್ ಆಗಿದೆ ಅದು. ಸೊ ಹಾಕಿ ನೋಡೋಣ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಐ ಥಿಂಕ್ ಮೋರ್ ದೆನ್ ಬ್ಲ್ಯಾಕ್ ರೆಡ್ ಚೆನ್ನಾಗಿದೆ ಅಂತ ನನಗೆ ಅನಿಸ್ತು, ಸ್ವಲ್ಪ ಟೈಟ್ ಇದೆ ಅನ್ನಿಸ್ತಿದೆ. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ಇಟ್ಸ್ ಲೈಕ್ ಬ್ಯೂಟಿಫುಲ್, ನನ್ನ ಪ್ರಕಾರ ನೀವು ಆರ್ಡ್ರ್ ಮಾಡ್ಬೋದು. ಸೊ ನೀವು ಬ್ಲ್ಯಾಕ್ ಮತ್ತು ರೆಡ್ ಮಧ್ಯೆ ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದರೆ ವಾಟ್ ಐ ವುಡ್ ಸಜೆಸ್ಟ್ ಯೂಸ್ ರೆಡ್ ತೊಗೊಳ್ಳಿ, ರೆಡ್ ಇಸ್ ಗೋಣ ಲುಕ್ ಲೈಕ್ ರಿಯಲಿ ಗುಡ್. ಅದು ಬ್ಲ್ಯಾಕ್ ಸ್ವಲ್ಪ ಫೇಡೆಡ್ ಥರ ಕಾಣಿಸ್ತಿದೆ ಕಲರ್, ಸೊ ಹಾಗೆ ಐ ವುಡೆಂಟ್ ಸಜೆಸ್ಟ್ ಯು ಬ್ಲ್ಯಾಕ್ ಫ್ರಮ್ ಮೀಶೋ. ಬಟ್ ದಿಸ್ ಇಸ್ ನೈಸ್, ಯು ಕ್ಯಾನ್ ಗೋ ಫಾರ್ ಇಟ್. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ, ಬಿಕಾಸ್ ನಾನಂತೂ ಎಂಜಾಯ್ ಮಾಡಿದ್ದೀನಿ ಡಿಫ್ರೆಂಟ್ ಡಿಫ್ರೆಂಟ್ ಟಾಪ್ಸ್ಗಳು ಹಾಕೊಂಡು. ಸೊ ತುಂಬ ಜನ ಲೈಕ್ ಯುನೋ ವಿಲ್ ಬಿ ವರ್ಕಿಂಗ್ ಆ್ಯಂಡ್ ಜಾಸ್ತಿ ಬಟ್ಟೆ ಮೇಲೆ ಇನ್ವೆಸ್ಟ್ ಮಾಡೋಕ್ಕೂ ಇಷ್ಟ ಇರಲ್ಲ, ಸೊ ಅವರೆಲ್ಲ ನೀವೆಲ್ಲ ಮೀಶೋಲ್ ಆರ್ಡ್ರ್ ಮಾಡ್ಬೋದು, ಬಿಕಾಸ್ ತುಂಬ ಕಮ್ಮಿಗೆ ಸಿಗುತ್ತೆ. ಆ್ಯಂಡ್ ಯಾ, ಇಟ್ಸ್ ಐ ಥಿಂಕ್ ಇಟ್ಸ್ ನೈಸ್, ಲುಕ್ ಅಟ್ ಮೀ, ಇಟ್ಸ್ ನೈಸ್. ಸೊ ಪ್ರಾಬ್ಲಿ ನಾನು ನೆಕ್ಸ್ಟ್ ಟೈಮ್ ಏನಾದ್ರು ಟಾಪ್ ಏನಾದ್ರು ಆರ್ಡ್ರ್ ಮಾಡಬೇಕಂತಂದ್ರೆ ಪ್ರಾಬ್ಲಿ ನಾನು ಮೀಶೋಲೇ ಆರ್ಡ್ರ್ ಮಾಡ್ತೀನಿ. ಸೊ ಇನ್ನೊಂದು ಮೀಶೋ ವಿಡಿಯೋ ಬರ್ತಾ ಇದೆ, ಸೊ ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಡಕ್ಟ್ಸ್ನ ರಿವ್ಯೂ ಮಾಡ್ತೀನಿ. ಸೊ ವೇಟ್ ಆ್ಯಂಡ್ ವಾಚ್. ಸೊ ಟಿಲ್ ದೆನ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಆ್ಯಂಡ್ ಆದಷ್ಟು ಲೈಕ್ಸ್ ಕೊಡಿ. ಸಬ್ಸ್ಕ್ರೈಬ್ ಮಾಡಿ ಗೈಸ್, ವಾಟ್ ವಿಲ್ ಯು ಲೂಸ್? ಹೆಂಗೋ ವೀಡಿಯೋಸ್ ನೋಡ್ತಾ ಇರ್ತಾರೆ, ಸೊ ಸ್ವಲ್ಪ ಸಬ್ಸ್ಕ್ರೈಬ್ ಕೂಡ ಮಾಡಿಬಿಟ್ಟು. ಸೊ ನಾವು ಸ್ವಲ್ಪ ಕಷ್ಟಪಟ್ಟು ವೀಡಿಯೋಸ್ ಎಲ್ಲ ಮಾಡ್ತೀವಿ ಆ್ಯಂಡ್ ನಿಮಗೋಸ್ಕರ. ಸೊ ಈ ವಿಡಿಯೋ ನಿಮಗೆ ಯೂಸ್ ಆಯಿತು ಸ್ವಲ್ಪ ಆದರೂ ಅಂತ ಅನ್ಕೋತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಒಂದು ಒಪಿನಿಯನ್ನ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.